ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಮಹತ್ವದ ಮಾಹಿತಿ ಇದೆ ನೋಡಿ ನೋಡಿ ವಿಷಯ ನೋಡಿ. GPSTRಗೆ ಟೀಚರ್ಸ್ಗೆ ಸಂಬಂಧಿಸಿದಂಥ ಒಂದು ಮಹತ್ವದ ಮಾಹಿತಿ, ಸಿಂಧುತ್ವಕ್ಕೆ ಸಂಬಂಧಿಸಿದಂತೆ ಓಕೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಇದೆ. ಮೊನ್ನೆ ಬಂದಿರುವಂಥ ಒಂದು ಮಾಹಿತಿ ನೋಡಿ, ವಿಷಯ ನೋಡಿ. ವಿಷಯ ನೇಮಕಾತಿ ಆದ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರದ ಕುರಿತು ಅಂತಿದೆ. ಯಾರಿಗಿದೆ ಅಂತಂದರೆ, ಪ್ರಧಾನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ವಿಧಾನಸೌಧ, ಬೆಂಗಳೂರಿಗೆ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ ಅಂದರೆ, ಸಶಿಲ್ ಜಿ ನಮೋಶಿ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಈಶಾನ್ಯ ಶಿಕ್ಷಕರ ಕ್ಷೇತ್ರ, ಕಲಬುರಗಿ. ಓಕೆ, ಭಾಳ ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಇವರು. ನೋಡಿ, ಕರ್ನಾಟಕ ಸರ್ಕಾರದ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ನೇಮಕಾತಿ ಸಂದರ್ಭದಲ್ಲಿ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ವಿವಿಧ ವರ್ಗಗಳಲ್ಲಿ ಮೀಸಲಾತಿ ಕೋರಿದ್ದು, ಆಯ್ಕೆ ಪಟ್ಟಿಯನ್ನು ತಯಾರಿಸುವಾಗ ಸದರಿ ಅಭ್ಯರ್ಥಿಗಳು ಸಾಮಾನ್ಯ ಹುದ್ದೆಗಳಿಗೆ ಎದುರಾಗಿ ಆಯ್ಕೆಯಾಗಿರುವುದರಿಂದ ಅಂತಹ ಅಭ್ಯರ್ಥಿಗಳು ಸಹ ಜಾತಿ ಮತ್ತು ಆದಾಯ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸಲು ಸೂಚಿಸುತ್ತಿರುವುದರಿಂದ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗುತ್ತಿವೆ. ಹೌದು, ಈ ವಿಷಯದಲ್ಲಿ ಈಗಾಗಲೇ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅರ್ಜಿ ಸಂಖ್ಯೆ ದಿನಾಂಕ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಂದು ಸದರಿ ಅಭ್ಯರ್ಥಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಸಿಂಧುತ್ವ ಪಡೆಯುವ ಅವಶ್ಯಕತೆ ಇಲ್ಲವೆಂದು ಆದೇಶಿಸಿರುತ್ತದೆ. ಅಲ್ಲದೆ ಕರ್ನಾಟಕ ಲೋಕಸೇವಾ ಆಯೋಗವು ಅರ್ಜಿ ಸಂಖ್ಯೆ ಇಲ್ಲಿ ಕೊಟ್ಟಿದೆ ನೋಡಿ, ನೋಡಿ ಅದರ ಬಗ್ಗೆ ಪಿಟಿಷನ್ ಕೂಡ ಕೊಟ್ಟಿದ್ದಾರೆ, ಮೇಲ್ಮನವಿ ಸಲ್ಲಿಸಿದ್ದು. ಸದರಿ ಮೇಲ್ಮನವಿಯನ್ನು ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಪೀಠವು ದಿನಾಂಕ 11/9/2022 ವಜಾಗೊಳಿಸಿರುತ್ತದೆ. ನೆಕ್ಸ್ಟು, ಕಾರಣ ಸರ್ಕಾರ ಯಾವುದೇ ನೇಮಕಾತಿ ಪ್ರಾಧಿಕಾರಿಗಳು ಅಭ್ಯರ್ಥಿಯು ಯಾವುದೇ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದರೂ ಸಾಮಾನ್ಯ ವರ್ಗಗಳ ಹುದ್ದೆಗೆ ಆಯ್ಕೆಯಾದಲ್ಲಿ ಅಂಥ ಅಭ್ಯರ್ಥಿಯ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯದಂತೆ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಈ ಮೂಲಕ ಕೋರುತ್ತೇನೆ ಅಂತೇಳಿ ಸಶಿಲ್ ನಮೋಶಿ ಅವ್ರು ಮಾಡಿದ್ದಾರೆ. ಈಗ ಆ್ಯಕ್ಚುಲಿ GMದಾಗ ಸೆಲೆಕ್ಷನ್ ಆದರೆ ಅವರಿಗೆ ಸಿಂಧುತ್ವ ಇರಲಿಲ್ಲ ಫ್ರೆಂಡ್ಸ್. ಈಗ ಕೆಲವೊಂದು ರೂಲ್ಸ್ಗಳನ್ನ ಆ ರೀತಿ ಈ ರೀತಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ಬಿಟ್ಬಿಟ್ಟು ಯಾವುದೇ ಒಂದು ಕಾಸ್ಟ್ನಲ್ಲಿ ಅವರು ಕೇಳಿದರೂ ಕೂಡ GMನಲ್ಲಿ ಸೆಲೆಕ್ಷನ್ ಆದರೆ ಅವರಿಗೆ ಇಲ್ಲ. ಹಿಂದೆ ನಡೆಯುವಂಥ ಯಾವ ರಿಕ್ರೂಟ್ಮೆಂಟಲ್ಲಿ, ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ GMದವರಿಗೆ ಸಿಂಧುತ್ವ ತೆಗೆದುಕೊಂಡಿಲ್ಲ. ಈ ಒಂದು ರಿಕ್ರೂಟ್ಮೆಂಟ್ ಕೂಡ ಸಿಂಧುತ್ವ ತೆಗೆದುಕೊಳ್ಳಬಾರದನ್ನೋ ನನ್ನ ಉದ್ದೇಶ ಕೂಡ, ಈ ಪತ್ರದ ಉದ್ದೇಶ ಕೂಡ ಆಗಿದೆ. ಆಮೇಲೆ ಸಿಂಧುತ್ವಕ್ಕಾಗಿ ಅದೇನು ಒಂದು ದಿನ ಎರಡು ದಿನದಲ್ಲಿ ಬರುತ್ತಿದ್ದರೆ ಏನು ಸಮಸ್ಯೆ ಇದ್ದಿಲ್ಲ. ಬಟ್ ಅದಕ್ಕೆ ಸುಮಾರು 15-30 ದಿನಗಳು ಬೇಕು. ಅದು ಒಬ್ಬ ಏಜೆಂಟನ್ನು ಹಿಡಿಬೇಕು. ಏಜೆಂಟ್ಗೆ ಸುಮಾರು 10,000ಕ್ಕಿಂತಲೂ ಜಾಸ್ತಿ ಕೊಟ್ಟರೆ ಅವನು ಕೆಲಸ ಮಾಡ್ತಾನೆ. ಬೇರೆ ಕಡೆ ಹೋದರೆ ಕೆಲಸ ಆಗೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಸೊ ಈ ಒಂದು ಕಾರಣವಾಗಿ GMದಲ್ಲಿ ಸೆಲೆಕ್ಷನ್ ಆದವರಿಗೆ ಸಿಂಧುತ್ವ ಬೇಡ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ಮತ್ತು ಈ ಒಂದು ಎಲ್ಲ ಒಂದು ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನಮ್ಮ ಒಂದು ವಾಟ್ಸಪ್ ಚಾನಲ್ ಹೊಸದಾಗಿ ಮಾಡಿದ್ದೀನಿ. ವಾಟ್ಸಪ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ವಾಟ್ಸಪ್ ಚಾನಲನ್ನು ನಾನು ಮಾಡಿರೋದ್ರಿಂದ ಅಲ್ಲಿನೂ ಕೂಡ ನೀವು ಜಾಯ್ನ್ ಆಗಬೇಕು ಅಂತ ಕೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಡೇ. ಮತ್ತೇನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್.